D Boss ಅವರ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವ್ರ ಫ್ಯಾನ್ಸ್ ನ ಸೆಲೆಬ್ರಿಟಿ ಅಂತ ಹೇಳಿದ್ ಯಾರು ಅಂದ್ರೆ ಅದು ಡಿ ಬಾಸ್. ಆಕ್ಚುಲಿ ನಮ್ಮ ಸೆಲೆಬ್ರಿಟಿಗೆ ನಾವು ಸೆಲೆಬ್ರಿಟಿ ಆಗಿ ನಾವೇ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಈ ಪ್ರಮೋಷನ್ಸ್ ಎಲ್ಲ ಇವಾಗ ಬಂದಿರೋದು, ಬಟ್ ಅವಾಗಿರೋ ಡಿ ಬಾಸ್ ಪ್ರಮೋಷನ್ಸ್ ಬೆಳೆದಿದೆ. ಯಾರು ಈ ದಚ್ಚು ದಿವು? ಇಲ್ಲ ಬ್ರೋ, ಮಕ್ಕಳಾಗಿದೆ. ಯಾವ ಏರಿಯಾಗ ಹೋದ್ರು ಕೂಡ ದಚ್ಚು ಅಪ್ಪ ಬಂದ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಮಾಡಿ ಡೈರೆಕ್ಟ್ ಬ್ರೇಕಪ್ ಆಗ್ಬಿಡುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮುಖ ನೋಡಿರ್ತೀವಿ, ಕ್ಯೂಟ್ ಆಗಿರ್ತಾರೆ, ಮುದ್ದಾಗಿರ್ತಾರೆ, ವಾವ್ ಅನ್ನೋ ತರ ಫೀಲ್ ಬಂದಿರುತ್ತೆ. ಅವಾಗ ಬಂದು ಡೈರೆಕ್ಟ್ ಆಗಿ ನೋಡಿದಾಗ ನಾನು ಮೆಸೇಜ್ ಮಾಡಿದ ಹುಡುಗಿ ಇವಳೇನ ಯಾರು ಈ ದಚ್ಚು ದಿವು? ಏನ್ ಅರ್ಥ ಆದ್ರದು ದಚ್ಚು ದಿವು? ಆ್ಯಕ್ಚುಲಿ ನನ್ನ ಫುಲ್ ನೇಮ್ ಬಂದ್ಬಿಟ್ಟು ನಾನು ಐ ಥಿಂಕ್ ಇದೇ ಫಸ್ಟ್ ಇಂಟರ್ವ್ಯೂ ನಾನು ಅಟೆಂಡ್ ಮಾಡ್ತಿರೋದು ಹೇಳ್ತಿರೋದು. ನನ್ನ ಫುಲ್ ಹೆಸರು ದಿವಾಕರ್ ಹೆಸರು ಅಂತ. ದಚ್ಚು ದಿವು ಏನಕ್ಕೆ ಅಂದರೆ ನಾನು ಡಿ ಬಾಸ್ ನೇನು. ಓಕೆ, ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಆ್ಯಕ್ಚುಲಿ ತುಂಬ ಟೈಮ್ ಹೇಳಿದ್ದೀನಿ. ದಚ್ಚು ಅನ್ನೋದು ದರ್ಶನ್ ಅವ್ರನ್ನ ಕೂಗೋಂಥ ಹೆಸರು. ದಚ್ಚು ಮುಂದೆ ನನ್ನ ದಿವು ದಿವು ಅಂತ ದಿವಾಕರ್ ಅನ್ನೋ ಮನೆಯಲ್ಲೆಲ್ಲ ದಿವು ದಿವು ಅಂತ ಹೋಗ್ತಾರೆ, ದಚ್ಚು ದಿವು ಅಂತ ನಾನು ಅದನ್ನು ಮೆನ್ಷನ್ ಮಾಡಿದೆ. ಇವಾಗ ಆ್ಯಕ್ಚುಲಿ ಅದೇ ನೇಮ್ ಕಂಟಿನ್ಯೂ ಆಗೋದ್ರಿಂದ ಅದೇ ನೇಮಲ್ಲಿ ಫ್ಲೋ ಅಪ್ ಆಗ್ತಾ ಇರೋದು. ಬಟ್ ದಚ್ಚು ದಿವು ಅನ್ನೋ ಮೀನಿಂಗ್ ಡಿ ಬಾಸ್, ಅದ್ರ ಮುಂದೆ ನಾನು ಅಪ್ಪಟ ಅಭಿಮಾನಿ ಡಿ ಬಾಸ್. ಮಧು ಭೈರಪ್ಪ ಅವರೇ ನಿಮ್ಮ ಹಸ್ಬೆಂಡ್ ನೇಮ್? ಭೈರಪ್ಪ ಅಲ್ಲ, ನಮ್ಮಪ್ಪ. ನಿಮ್ಮ ಅಪ್ಪನ ಹೆಸರಾ? ಬ್ರೋ ಏನ್ ಬ್ರೋ ಅಲ್ಲ ಬ್ರೋ, ಇವ್ರು ನೋಡಿದ್ರೆ ಮದುವೆ ಆಗಿರೋ ಕಾಣಿಸ್ತಾಳ, ಅವಳು ಆಂಟಿ ತರ ಕಾಣಿಸ್ತಾಳೆ, ಅದಕ್ಕೆ ಕೇಳಿದ್ರು. ಹೌದಾ, ಸರಿ. ಇಲ್ಲ ಇಲ್ಲ ಸರಿ ಏನಿಲ್ಲ. ಹುಡುಗಿ ದಚ್ಚು ಅವರೇ, ಈಗ ಡಿ ಬಾಸ್ ಫ್ಯಾನ್ ಅಂತ ಹೇಳಿದ್ರಿ. ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಂದ್ರೆ ಯಾವುದೇ ಮೀಡಿಯಾಗಳು ಸಪೋರ್ಟ್ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಬ್ರೋ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿದೆ ಬ್ರೋ. ಕರ್ನಾಟಕದಲ್ಲಿ ಹಬ್ಬ ಅಂದ್ರೂ ಡಿ ಬಾಸ್ ಫ್ಯಾನ್ಸ್ ಅಂತ ಮಿನಿಮಮ್ ಎಲ್ಲ ನಾವು ಲೆಕ್ಕ ಹಾಕೋತೀವಿ ಅಂದ್ರೆ 1 ಕೋಟಿ ಜನ ಇರಲ್ವಾ ಬ್ರೋ? 7 ಕೋಟಿಲಿ 1 ಕೋಟಿ ಜನ ಇರಲ್ವಾ? 100% ಇರ್ತಾರೆ. ಒಬ್ಬೊಬ್ರು ಜಾಸ್ತಿ ಅಲ್ಲ ಬೇಡ, ಒಬ್ಬೊಬ್ರು ಒಂದೊಂದು ಸ್ಟೋರಿ ಹಾಕ್ತು ಅಂದ್ರೆ ಒಬ್ಬರು ಸ್ಟೋರಿನ 10 ಜನ ನೋಡಲಿ, ಆ 10 ಜನ ನೋಡೋದನ್ನ ಇಷ್ಟಪಟ್ಟು ಶೇರ್ ಮಾಡ್ತು ಅಂದ್ರೆ ಅದು 7 ಕೋಟಿ ಜನಕ್ಕೆ ರೀಚ್ ಆಗುತ್ತೆ. ಇನ್ನೊಂದೇನಂದ್ರೆ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡೋರು ಯಾರು ಇಲ್ಲ ಡಿ ಬಾಸ್, ಎಲ್ಲ ಜಿಂಗನ್ನು. ನನಗೂ ಒಬ್ಬರೇನು ದುಡ್ಡು ಕೊಡಲ್ಲ, ನಾನು ಡಿ ಬಾಸ್ ಕಂಡ್ರೆ ಇಷ್ಟ, ನಾನು ಪ್ರಮೋಷನ್ ಮಾಡ್ತೀನಿ. ಆ ಥರ ಕೋಟ್ಯಾಂತರ ಜನ ಅವರೇ. ಆ ಕೋಟ್ಯಾಂತರ ಜನರ ಮುಂದೆ ಈ ಮೀಡಿಯಾ ಸಪೋರ್ಟ್ ಅಷ್ಟೊಂದೇನು ರಿಕ್ವೈರ್ಡ್ ಇರಲ್ಲ ಬ್ರೋ. ಅದೆಲ್ಲ ಬೆಳೆದಿರೋ ದೊಡ್ಡ ಆಲ್ಮರ ಬ್ರೋ, ಅದ್ರಲ್ಲಿ ನೆರಳಲ್ಲಿರೋರು. ಜಸ್ಟ್ ಕ್ಲಿಕ್ ಆಗೇ ಆಗುತ್ತೆ 100%. ನಾನಂತೂ ಕ್ರಾಂತಿ ಮೂವಿಗೆ ಯಾವಾಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು ನೋಡ್ತಿರೋ ನೀವು ಅಷ್ಟೇ ಕ್ರಾಂತಿ ಮೂವಿಗೆ ಸಪೋರ್ಟ್ ಮಾಡಿ, ಬಿಕಾಸ್ ಆಲ್ ಆರ್ ಲವಿಂಗ್ ಡಿ ಬಾಸ್. ಬಟ್ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಡಿ ಬಾಸ್ ಅವರೇ ಖುದ್ದಾಗಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಯಾರ ಪ್ರಮೋಷನ್ ಅಂದ್ರೆ ಆ ಒಂದು ಅವ್ರ ಸೆಲೆಬ್ರಿಟಿ ನಾವಿದೀವಲ್ಲ ಅದನ್ನ ಟ್ವೀಟ್ ಮಾಡ್ತಾರೆ ಫ್ಯಾನ್ಸ್ ನ ಸೆಲೆಬ್ರಿಟಿ ಅಂತ ಹೇಳ್ಬಿಟ್ಟು, ಯಾವ ಪ್ರಮೋಷನ್ ಬೇಕಿಲ್ಲ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ಅವ್ರ ಫ್ಯಾನ್ಸ್ ನ ಸೆಲೆಬ್ರಿಟಿ ಅಂತ ಹೇಳಿದ್ ಯಾರು ಅಂದ್ರೆ ಅದು ಡಿ ಬಾಸ್. ಆಕ್ಚುಲಿ ನಮ್ಮ ಸೆಲೆಬ್ರಿಟಿಗೆ ನಾವು ಸೆಲೆಬ್ರಿಟಿ ಆಗಿ ನಾವೇ ಸಪೋರ್ಟ್ ಮಾಡ್ತೀವಿ. ಇವಾಗ ಅವ್ರಿಗೆ ನಮಗೆ ಅವ್ರ ಸೆಲೆಬ್ರಿಟಿ, ಅವ್ರಿಗೆ ನಾವು ಸೆಲೆಬ್ರಿಟಿ, ನಮ್ಮ ಸೆಲೆಬ್ರಿಟಿನ ನಾವು ಸಪೋರ್ಟ್ ಮಾಡ್ತೀವಿ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, 1 ಕೋಟಿ ಜನ ಅವರೇ ಒಬ್ಬೊಬ್ರು ಒಂದೊಂದು ವಾಟ್ಸಪ್ ಸ್ಟೋರಿ ಆಗ್ತು ಅಂದ್ರು 20 ಜನ ನೋಡ್ತು ಅಂದ್ರು ಅದೆಷ್ಟೋ ಕೋಟಿ ಜನಕ್ಕೆ ರೀಚ್ ಆಗುತ್ತೆ. ಆ ರೇಂಜಿಗೆ ನಾವು ರೀಚ್ ಕೊಟ್ಟೆ ಕೊಡ್ತೀವಿ. ಕ್ರಾಂತಿ ಮೂವಿ ಆಲ್ವೇಸ್ ಟಾಪ್ ಆಗಿ ಬಂದೇ ಬರುತ್ತೆ. ಆಮೇಲೆ ಈ ಪ್ರಮೋಷನ್ಸ್ ಇದೆಲ್ಲ ಇವಾಗ ಬಂದಿರೋದು, ಬಟ್ ಅವಾಗಿರೋ ದಿ ಬಾಸ್ ಪ್ರಮೋಷನ್ಸ್ ಇಂದನೇ ಬೆಳೆದಿದ್ದಾರೆ. ಸೋ ಇದೆಲ್ಲ ರಿಕ್ವೈರ್ಡ್ ಅಂತ ಹೇಳಬೇಕಂದ್ರೆ ಖಂಡಿತ ಅಲ್ವಾ? ದಚ್ಚು ದೇವ ಸಾರಿ ದಿವಾಕರ್ ಅವರೇ, ಯಾರು ಕರೆದಿಲ್ಲ ಅನ್ಸುತ್ತೆ, ಫಸ್ಟ್ ಟೈಮ್ ನಾನು ಕರೀತಾ ಇದ್ದೀನಿ ದಿವಾಕರ್ ಅಂತ. ಯಾವ ಊರಿನವ್ರು ನೀವು? ಆ್ಯಕ್ಚುಲಿ ನಾನು ಚಾಮರಾಜನಗರ, ನಮ್ಮ ಅಪ್ಪ ಊರು ಬಂದ್ಬಿಟ್ಟು ಚಾಮರಾಜನಗರ ಕಡೆ ಇರೋದು, ಆ್ಯಂಡ್ ನಮ್ಮಮ್ಮ ಮಂಡ್ಯ ಸೈಡು. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ, ಅಂದರೆ ಎಲ್ಲ ಇಲ್ಲೇ ಇರೋದು. ಅದರಿಂದ ನನಗೆ ಕೊಳೆಗಾಲಭಾಷೆನೂ ಬರುತ್ತೆ. ಆ್ಯಕ್ಚುಲಿ ಕೊಳೆಗಾಲಭಾಷೆ ಚೆನ್ನಾಗಿರುತ್ತೆ. ಯಾನ ಕೂಸು ಚೆನ್ನಾಗಿದೆಯಾ ಊರ ಕಡೆ ಹೋದ್ರೆ ಹಂಗೆ ಯಾನ ಕೂಸು ಈಗ ಬಂದ ಕೂಸು ಊರಲ್ಲೆಲ್ಲ ಚೆನ್ನಾಗವ್ರ ಅನ್ನೋ ಥರ ಇರುತ್ತೆ. ನಮ್ಮ ಮಂಡ್ಯ ಭಾಷೆ ಏನಿಲ್ಲ ಆ ಥರ. ನಮ್ಮ ಮಂಡ್ಯ ಎಲ್ಲ ಆ್ಯಕ್ಚುಲಿ ಎರಡು ಅದು ಮಿಕ್ಸ್ ಆಗಿ ನಾನು ಬೆಂಗಳೂರಲ್ಲಿ ಬೆಳೆದೀನಿ. ಎಲ್ಲ ಲ್ಯಾಂಗ್ವೇಜು ಚೆನ್ನಾಗಿ ಮಾತಾಡ್ತೀನಿ ಹಂಗೆ. ಅಪ್ಪಮ್ಮ ಅಪ್ಪ ಎಲ್ಲ ಬೆಂಗಳೂರಲ್ಲೇ ಇರೋದು. ಇವಾಗ ಅಪ್ಪ ಅಮ್ಮ ಜೊತೆ ಫ್ಯಾಮಿಲಿ ಜೊತೆ ಇರೋದು, ಅಂದರೆ ಮದುವೆ ಆಗಿಲ್ಲ, ಅಪ್ಪ ಅಮ್ಮ ಜೊತೆ ಇದ್ದೀನಿ ಅಷ್ಟೇ. ಮದುವೆ ಆಗಿಲ್ಲ? ಇಲ್ಲ ಬ್ರೋ, ಮಕ್ಕಳಾಗಿದ್ದಾರೆ. ಏನು ಗೊತ್ತಾ, ನಾನು ನೋಡಿದ್ದೀನಿ ದಚ್ಚವ್ರು ಯಾವ ಏರಿಯಾಗ ಹೋದ್ರು ಕೂಡ ಖಂಡಿಸ್ತೀನಿ ನಾನಿದು. ಪಕ್ಕ ಪ್ಯೂರ್ ಸಿಂಗಲ್ ಬ್ರೋ, ಒಂದು ಹುಡುಗಿನೂ ಸಿಕ್ಕಿಲ್ಲ. ನೀವು ಈ ತರ ಹೇಳಿದ್ರೆ ನಿಜವಾಗೂ ಸಿಗಲ್ಲ ಬ್ರೋ. ಅಲ್ಲ, ನೀವು ಮದುವೆ ಆಗಿ 2 ಮಕ್ಳಿದ್ರು ನಾನು ಸುಮ್ಮನೆ ಹೇಳಿದ್ದೀನಿ ತಾನೆ. ಏನಾರು ಹೇಳಿದ್ನ ನಾನು? ನೀವೇ ಹೇಳಿದ್ ತಾನೆ 2 ಮಕ್ಕಳು 3ನೇ ಮಕ್ಕಳು ಹೊಟ್ಟೆ ಒಳಗಡೆ ಇದೆ ಅಂತ. ಅವ್ರು ಹೇಳಿದ್ರು. ಇಲ್ಲ ಏನ್ ಗೊತ್ತಾ, ಎಷ್ಟೋ ಜನ ಹುಡುಗರು ನಾನು ಸಿಂಗಲ್ ಸಿಂಗಲ್ ಅಂತಿರ್ತಾರೆ. ಅಪ್ಪಿ ತಪ್ಪಿ ಏನೋ ಬೇಜಾನ್ ಮೆಸೇಜ್ ಬರುತ್ತೆ. ಯಾರಾದ್ರೂ ಒಂಚೂರು ಚೆನ್ನಾಗಿದ್ರೆ Facebook alli friend ಮಾಡ್ಕೊಂಡು Instagram alli love ಮಾಡಿ WhatsApp alli love ಮಾಡಿ ಡೈರೆಕ್ಟ್ ಬ್ರೇಕಪ್ ಆಗಿಬಿಡುತ್ತೆ ಆ ಜೀವನ ಇಷ್ಟ ಜೀವನ ಯಾಕಂದ್ರೆ ಅಲ್ಲ ಯಾಕಂದ್ರೆ Instagram ಅಲ್ಲಿ ಮುಖ ನೋಡಿರ್ತೀವಿ ಕ್ಯೂಟ್ ಆಗಿರ್ತಾರೆ ಮುದ್ದಾಗಿರ್ತಾರೆ ವಾವ್ ಅನ್ನೋ ತರ ಫೀಲ್ ಬಂದಿರುತ್ತೆ ಆಮೇಲೆ ಬಂದು ಡೈರೆಕ್ಟ್ ಆಗಿ ನೋಡಿದಾಗ ನಾನು ಮೆಸೇಜ್ ಮಾಡಿದ ಹುಡುಗಿ ಇವಳೇನಾ ಅಲ್ಲ ನಾವು ನಮ್ಮ ಬೈಕಲ್ಲೇ ಓಡಾಡ್ತಿರ್ತೀವಿ ಏನು ಬೇರೆಯವ್ರ ಬೈಕಲ್ಲಿ ಓಡಾಡ್ತೀವಿ ರಿಯಾಲಿಟಿ ಟಾಪಿಕ್ ಚೇಂಜ್ ಸುಮ್ಮನೆ ಬ್ರೋ ಈಗ ಬೈಕ್ ಅಂತ ಹೇಳಕ್ಕೆ ಹೇಳ್ತಾ ಇದ್ವಿ ನೆನ್ನೆ ಒಂದು ವಿಡಿಯೋ ನೋಡಿದೆ ನಿಮ್ದು ಅಯ್ಯೋ ದೇವ್ರೇ ಪಬ್ಲಿಕ್ ದೇವ್ರು ಯಾರಪ್ಪ ಇದು ನಾನು ವಿಡಿಯೋ ಸ್ಕ್ರೀನ್ ಶಾಟ್ ಹೋಗ್ಬಿಟ್ಟು ಕಂಪ್ಲೇಂಟ್ ಆಗಿದೆ ದೇವ್ರು ಒಳ್ಳೇದು ಮಾಡ್ತಾರೆ ನಿಮಗೆ ಏನ್ ಕೇಸ್ ಆಯ್ತು ಅಂತ ಬ್ರೋ 18000 ಬಿಲ್ ಮಾಡ್ಕೊಂಡಿದ್ದಂತೆ 18000 ಯಾಕೆ ಬ್ರೋ ನಾರ್ಮಲ್ ಇವಾಗ ಫಿಲಮ್ ಅವರು ಮಾಡ್ತಾರೆ ನಾವು ರೀಲ್ಸ್ ಮಾಡ್ತೀವಿ ಶಾರ್ಟ್ಸ್ ಮಾಡ್ತೀವಿ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅದನ್ನ ಫೋಟೋ ನಾನೇ ಹೊಡೆದಿದ್ದೀನಿ ಅಂತ ಪಬ್ಲಿಕ್ ಆಗಿ ಕಂಪ್ಲೇಂಟ್ ಆಗಿರೋದು ಅದನ್ನ ಪೊಲೀಸ್ ಅವರು ಅದು ಹೆಂಗೆ ಅಪ್ರೂವಲ್ ಮಾಡಿದ್ರೋ ಗೊತ್ತಿಲ್ಲ ಬಟ್ ನಿಮ್ಗೆ ಇದು ನ್ಯಾಯ ಅನ್ಸುತ್ತಾ ನಾವು ದೇವ್ರು ಒಳ್ಳೇದು ಮಾಡ್ತಾನ ನಿಮ್ಗೆ ನಿಜವಾಗ್ಲೂ ಬ್ರೋ ಹೊಟ್ಟೆ ಉರಿತೀವಿ 17,500 ಫೈನ್ ಹಾಕಿದ್ದಾರೆ ಏನಕ್ಕೆ ಅಂದರೆ ನಾನು ರೀಲ್ಸ್ ಮಾಡ್ತೀನಲ್ಲ ಅದರಲ್ಲಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನಾನು ಅದನ್ನು ಫೋಟೋ ಹೊಡೆದಿದ್ದೀನಿ ಅನ್ನೋ ಥರ ಪಬ್ಲಿಕ್ ಅಂದರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಪೊಲೀಸ್ ಅವರು ಹೌದು ನಿಜ ಏನೋ ಅಂತ ಅಪ್ರೂವಲ್ ಮಾಡಿರೋದು ಬಟ್ ಇದನ್ನು ನಿಜವಾಗಿ ಯಾರು ನೋಡ್ತಿದ್ರು ಅಂದರೆ ದಯವಿಟ್ಟು ಆ ಕಂಪ್ಲೇಂಟ್ನ ರಿಮೂವ್ ಮಾಡಿಸಿ ನಿಮಗೆ ಆಯುಸು ಆರೋಗ್ಯ ದೇವರು ಕೊಟ್ಟು ಕಾಪಾಡುತ್ತಾನೆ ಖಂಡಿತ ಅದು ನೋಡ್ಬಿಟ್ಟು ಪಕ್ಕ ಪೊಲೀಸ್ ಅಂದರೆ ಕೆಲವೊಂದು ಸೆನ್ಸರ್ಸ್ಗಳು ಇರ್ತವೆ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ನಿಮ್ದು ಹೆಲ್ಮೆಟ್ ಹಾಕೊಂಡ್ರಲ್ಲ ಮತ್ತೆ ಅಂದ್ರೆ ಬ್ರೋ ಅದನ್ನ ಪೊಲೀಸ್ ಅವರೆಲ್ಲ ಕ್ಲಿಕ್ ಮಾಡ್ಕೊಂಡಿರೋದಕ್ಕೆ ನಾನು ಅಪ್ರೂವಲ್ ಆಗಿ ಕಟ್ತೀನಿ ಬ್ರೋ ನಾನು ಕ್ಲಿಕ್ ಮಾಡ್ಕೊಂಡಿಲ್ಲ ಏನೋ ಬೈ ಮಿಸ್ ಆಗಿ ಅಲ್ಲೇನೋ ಸೆನ್ಸರ್ ಇರುತ್ತೇನೋ ಫೈನ್ ಹಾಕೋದು ಖಂಡಿತ ಪೊಲೀಸ್ನ ಭೇಟಿ ಮಾಡಿ ಏನಾದರೂ ಯಾಕಂದ್ರೆ ಅಂದ್ರೆ ಕಮ್ಮಿ ಅಲ್ಲ ಬ್ರೋ ಎಷ್ಟೋ ಜನರ ತಿಂಗಳ ಸಂಬಳ ಬ್ರೋ ಅದು ಹಾಗಾಗಿ ಈಗಿನ ಕಾಲದಲ್ಲಿ ಐ ಥಿಂಕ್ 2 ತಿಂಗಳ ಸಂಬಳ ನೋಡಿ ಅಲ್ಲ ಜನ ಯಾವ ರೀತಿ ಇರ್ತಾರೆ ನೋಡಿ ಏನೋ ಒಂದು ಒಳ್ಳೇದು ಮಾಡ್ತಾ ಇದೀನಿ ಏನೋ ಒಂದು ಮೆಸೇಜ್ ಆಮೇಲೆ ಒಂದು ವಿಡಿಯೋಗಳನ್ನ ನೋಡಿದೆ ನಾನು ತುಂಬಾ ಕಾಮಿಡಿ ಆಗಿ ಒಂದು ಮೆಸೇಜ್ ಕೊಡೋ ತರ ವಿಡಿಯೋಗಳು ಆಕ್ಚುಲಿ ಮನೇಲಿ ಎಷ್ಟು ಟಯರ್ಡ್ ಆಗಿ ಸುಸ್ತಾಗಿ ಬಂದಿರೋರು ನಮ್ಮ ವಿಡಿಯೋ ನೋಡ್ತು ಅಂದ್ರೆ ಪಕ್ಕ ನಗ್ತಾರೆ ಅವ್ರು ನಗ್ಸೋದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತೀವಿ ಅಂಥದ್ರಲ್ಲಿ ನೀವೇ ನಮ್ಮನ್ನ ಬೆಳೆಸಂತವ್ರು ಈ ತರ ನನ್ನ ಹಳೆ ವಿಡಿಯೋನ 6 ತಿಂಗಳ ವಿಡಿಯೋನ ಇವಾಗ ತಗೊಂಡು ಇವಾಗ ಹೋಗಿ ಅವ್ನು ಹೋಗ್ತಿದ್ದಾನೆ ಅಂದ್ಬಿಟ್ಟು ನಿನ್ನೆ ಮೊನ್ನೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ ಇದು ನಿಮಗೆ ಒಳ್ಳೇದು ಅನ್ಸುತ್ತಾ ದಯವಿಟ್ಟು ಚೆಕ್ ಮಾಡಿ ನಿಮ್ಮನ್ನು ನಗಿಸೋ ಜವಾಬ್ದಾರಿ ನಮ್ಮದು ಇನ್ನದು ಎಷ್ಟೇ ಕೇಸ್ ಆದರೂ ನಾನು ನಿಮ್ಮನ್ನು ನಗಿಸ್ತಾನೆ ಇರ್ತೀನಿ ಬಟ್ ನೆಕ್ಸ್ಟು ಆ ನಂಬರ್ ಪ್ಲೇಟ್ನ ಬ್ಲರ್ ಮಾಡ್ಕೊತೀನಿ ಯಾಕಂದರೆ ನಿಮ್ಮಂಥವ್ರು ಕೊಟ್ಟಿರೋ ಈ ಕಾಣಿಕೆನ ಕಟ್ಟಬೇಕಲ್ಲ ಅದಕ್ಕೋಸ್ಕರ ಓಕೆ ಅಂದರೆ ಈಗ ಸೆಲೆಬ್ರಿಟಿ ಆಗ್ತಾ ಇದ್ದೀನಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದೀನಿ ಅಂದರೆ ಶತ್ರುಗಳು ಹುಡ್ಕೊಳೋದಿದೆಯಾ ಕಾಮನ್ ಬ್ರೋ ಯಾಕಂದರೆ ಬ್ರೋ ಯಾರೋ ದೊಡ್ಡವರು ಹೇಳಿದ್ದಾರೆ ಆ್ಯಕ್ಚುಲಿ ನಿಮಗೆ ಬದುಕಬೇಕಂದ್ರೆ ನಿಮಗೆ ಶತ್ರುಗಳಾಗಲ್ಲ ಬಟ್ ನೀನು ಬೆಳಿಬೇಕು ಅಂದರೆ ಶತ್ರುಗಳು ಉಟ್ಕೊಳ್ತಾರೆ ಅಂತ ಹೇಳಿದ್ದಾರೆ ಬಟ್ ಬೆಳೀತಾ ಇರ್ತೀನಿ ಏನಂದರೆ 10 ಜನ ನನ್ನನ್ನು ಏಟ್ ಪಡ್ತು ಅಂದರು 90% ಜನ ನನ್ನ ಇಷ್ಟಪಡ್ತಾರಲ್ಲ ಆ 90% ಜನನೇ ನಮ್ಮವರು ನಮ್ಮನ್ನು ಪ್ರೀತಿಸೋರು ಅಂತ ನಾನು ಬದುಕ್ತೀನಿ 10 ಜನ ಏಟ್ ಮಾಡ್ತಾರಾ ಸರಿ ಬ್ರೋ ನಿಂಗೆ ನನ್ನ ಕಷ್ಟ ನಾ ಸರಿ ಬ್ಲಾಕ್ ಮಾಡಿಬಿಡು ನಾನೇ ಬ್ಲಾಕ್ ಮಾಡ್ಬಿಡ್ತೀನಿ ಬಿಡು ಬ್ರೋ ನಿಂಗೆ ನನ್ನಿಂದ ಕಷ್ಟ ಆಗುತ್ತೆ ಅಂದಮೇಲೆ ನಾನು ನಿಂಗೆ ಹಿಂಸೆ ಕೊಡಲ್ಲ ಇವಾಗ ಎಷ್ಟೋ ಜನ ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕಿರ್ತಾರೆ ನಾನು ಬ್ಲಾಕ್ ಮಾಡ್ಬಿಡ್ತೀನಿ ಏನಕ್ಕೆ ಅಂದರೆ ಅವ್ರು ನಾನು ವೀಡಿಯೋ ನೋಡೋಕೆ ಕಷ್ಟ ಆಗಿರ್ಬೋದೇನೋ ಅದಕ್ಕೆ ಆ ಥರ ಮಾಡ್ತಾರೆ ಬ್ಲಾಕ್ ಮಾಡ್ಬಿಟ್ರೆ ನೆಕ್ಸ್ಟ್ ಅವ್ರು ನಾನು ವೀಡಿಯೋ ಹೋಗೋದೇ ಇಲ್ಲ ಬಟ್ ಯಾವ ಪ್ರೀತಿ ಕೊಡ್ತಾರಲ್ಲ ಬ್ರೋ ಅವ್ರು ಮಾತ್ರ ನಮ್ಮವ್ರ ಅಂತ ನಾನು ಯಾವಾಗ ಒಪ್ಕೋತೀನಿ ಹೌದು 10 ಜನ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಕೆಟ್ಟದಾಗೋ ಒಳ್ಳೇದಾಗೋ ಇಲ್ಲ 10 ಜನ ಶತ್ರುಗಳು ಉಟ್ಕೊಂಡಿದ್ದಾರೆ ಅಂದರೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಅಷ್ಟೇ ಏ ಹೌದು ನಾನು ಒಂದು ಆಟೋದಲ್ಲಿ ಒಂದು ಲೈನ್ ನೋಡಿದೆ ಬ್ರೋ ಸ್ಟೋರಿ ಮಾಡಿದೆ ನಾನು ಆ್ಯಕ್ಚುಲಿ ನಿನಗೆ ಶತ್ರುಗಳಾಗ್ತಾ ಇದ್ದಾರೆ ಅಂತಂದರೆ ನಿನಗೆ ಏನೋ ನಿನಗೆ ಏಟ್ ಮಾಡೋರು ಆಗ್ತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಬಿಡು ನಿನ್ನ ಲೈಫಲ್ಲಿ ಸಾಧಿಸೋ ದಿನಗಳು ತುಂಬ ಹತ್ರ ಬರ್ತಿದೆ ಅಂತ ಆ್ಯಕ್ಚುಲಿ ಅದು ಶಂಕರಣ್ಣ ಅವರು ಹೇಳಿರೋಲ್ಲ ಏನಂತಂದು ಅದಕ್ಕೆ ನಾನು ಅದನ್ನು ಆಟೋದಲ್ಲಿ ಓದಿ ಅದನ್ನು ಸ್ಟೋರಿನೂ ಮಾಡಾಕಿದೆ ನಿನ್ಗೆ ಯಾವಾಗ ಶತ್ರುಗಳಾಗ್ತಾ ಇದ್ದಾರೆ ನಿನ್ಗೆ ಯಾರು ಏಟರ್ಗಳಾಗ್ತಿದ್ದಾರೋ ಅವಾಗ ಅರ್ಥ ಮಾಡ್ಕೊ ನಿನ್ನ ಲೈಫಲ್ಲಿ ನೀನು ಸಾಧಿಸ್ತೀಯಲ್ಲ ಆ ದಿನಗಳು ತುಂಬ ಹತ್ರ ಬರ್ತಿದೆ ಅಂತ ಆ ಥರ ಅಷ್ಟೇ ಕಮೆಂಟ್ಸ್ಗಳನ್ನ ಹೌದು